ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಂತೂ ನಮ್ಮನೇಲಿ ಸುನಿಲ್ ಫ್ರೆಂಡ್ ಬರ್ತಾ ಇದ್ದಾರೆ ಅದು ಅವರು ಚಿಕ್ಕದ್ರಲ್ಲಿ ಅವ್ರು 7ನೇ ಕ್ಲಾಸು ಏನೋ ಓದ್ತಾ ಇರಬೇಕಾದ್ರೆ ಜೊತೆಲೇ ಓದಿದಂಥ ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿವರೆಗೂ ಭೇಟಿನೇ ಆಗಿಲ್ಲ ಅವರು ಅವರು ಕೂಡ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರಂತೆ ಅಂದರೆ ಅವರು ಇವಾಗ ಸೋಷಿಯಲ್ ಮೀಡಿಯಿಂದ ಗೊತ್ತಾಗಿ ಇವರೇ ಸುನಿಲ್ ಅವರೇ ಅವ್ರ ಫ್ರೆಂಡ್ ಅಂತ ಅವ್ರ ಫ್ರೆಂಡ್ ಹೆಸರು ನನಗೂ ಅಷ್ಟು ಗೊತ್ತಿಲ್ಲ ಅವ್ರು ಬರ್ತಾ ಇದ್ದಾರಂತೆ ಇವತ್ತು ಅದಕ್ಕೋಸ್ಕರ ಸುನಿಲ್ ಏನೆಲ್ಲ ವೆರೈಟಿ ಅಡುಗೆ ಮಾಡಿಸಿದ್ದಾರೆ ಅವ್ರು ಇನ್ನೂ ಏನೆಲ್ಲ ಮಾಡಿ ಅಂತ ಹೇಳಿದ್ರು ಅವರನ್ನು ಕೂಡ ತೋರಿಸ್ತೀನಿ ಬನ್ನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಫಸ್ಟಿಂದ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ವ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಷ್ಟೊತ್ತಾಗಿದೆ ನಾನು ಇವಾಗ ಎಲ್ಲನೂ ಅಂದರೆ ಎಲ್ಲ ಅಡುಗೆ ಮಾಡಿಬಿಟ್ಟು ಮತ್ತು ನಾನು ಸ್ನಾನ ಮಾಡ್ಕೊಂಡು ಬಂದು ನಾನು ಈ ವೀಡಿಯೋನ ಮಾಡ್ತಾ ಇರೋದು ಏನೆಲ್ಲ ಅಡುಗೆ ಮಾಡಿದೆ ಏನೆಲ್ಲ ಮಾಡಿಸಿದ್ದಾರೆ ಅನ್ನೋದು ಕೂಡ ತೋರಿಸ್ತೀನಿ ಇವಾಗ ಎಲ್ಲ ನಮ್ಮದು ಅಂದರೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ವು ನಮ್ಮನೆ ಬೆಳಗ್ಗೆ ಹೊತ್ತಂತೆ ಎದ್ದು ಒಂದು ಸರಿ ಎಲ್ಲ ಕ್ಲೀನ್ ಮಾಡಿರ್ತೇವೆ ಮತ್ತೆ ಚೆಲೆಪಿಲಿ ಮಾಡಿರ್ತಾರ ಮತ್ತೆ ಇವಾಗ ಇನ್ನೊಂದ್ಸರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದ್ವು ಅಡುಗೆ ಮನೆಯೂ ಅಷ್ಟೇ ನೀಟಾಗಿ ಫುಲ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಿದ್ದೀವಿ ಇವಾಗ ಏನೆಲ್ಲ ಮಾಡಿದ್ದೀವಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಫಿಶ್ ಬಂದು ಸಾಂಬಾರ್ಗೆ ನೋಡಿ ಇದು ಸಾಂಬಾರು ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಇದು ಒಂದಿಷ್ಟು ಕಬಾಬು ತಂದಿದ್ದಾರೆ ಇದನ್ನೆಲ್ಲ ತೊಳೆದಿಲ್ಲ ಅಲ್ಲಿ ಎಲ್ಲ ನೀಟಾಗಿ ಕ್ಲೀನಾಗಿ ತೊಳ್ಕೊಟ್ಟಿದ್ದಾರೆ ನಾನು ಒಂದ್ಸರಿ ಈ ಥರ ಎಲ್ಲ ತೊಳೆದು ಬಿಡೋಣ ಅಂತ ತೊಳಿತಾ ಇದ್ದೀನಿ ನೋಡೋಣ ಪೀಸ್ ಚೆನ್ನಾಗಿದೆ ಇದು ಯಾವುದೋ ಕಾಟ್ಲಾ ಅಂತೆ ಪೀಸ್ ಕೂಡ ತುಂಬಾ ಚೆನ್ನಾಗಿ ಹೊಡೆಸಿದ್ದಾರೆ ಆದರೆ ಅಲ್ಲಿ ಅವ್ರು ಏನೇ ಇದು ಮಾಡಿಕೊಟ್ಟಿದ್ರು ನಾವು ಮನೆಗೆ ತಂದಾಗ ಸ್ವಲ್ಪ ಈ ರೀತಿ ಒಂದು ಚಾಕು ತಗೊಂಡು ನೀಟ್ ಮಾಡ್ಕೊಬಿಡಿ ಯಾವಾಗ ಯಾಕೆಂದ್ರೆ ಅವರು ಸ್ವಲ್ಪ ಹಂಗೇ ಸಿಂಪಲಾಗಿ ಕ್ಲೀನ್ ಮಾಡಿರ್ತಾರೆ ಅದು ಸ್ಮೆಲ್ಲೆಲ್ಲ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ಸ್ವಲ್ಪ ಕ್ಲೀನಾಗಿ ಈ ಥರ ಚಾಕಿದೆ ಈ ಥರ ಕೆರೆದು ತೊಳೆದು ಬಿಟ್ಟರೆ ಸರಿ ನೋಡಿ ತುಂಬ ಸಣ್ಣದಾಗ ಹೊಡೆದ್ಬಿಟ್ಟಿದ್ದಾರಪ್ಪ ಪೀಸ್ನ ಇಲ್ಲಮ್ಮ ಈ ಥರ ಎಲ್ಲ ಇದೆಲ್ಲ ಫ್ರೈಗೆ ಸೂಪರ್ ಆಗಿರುತ್ತೆ ಏನೋ ಇರಲಿ ಕಬಾಬಿಗೆ ಇಲ್ಲಿದೆಯಲ್ಲಮ್ಮ ಏನಪ್ಪ 3 ಕೆಜಿ ಮೀನು ಅಂತಾರೆ ಇಷ್ಟೇ ಇಷ್ಟ ಅದ ಅನ್ಕೋಬಿಟ್ಟ ಇಲ್ಲ ಕಬಾಬಿಗೆ ಬೇರೆ ಕಟ್ ಮಾಡಿಸಿದ್ರೆ ಸಣ್ಣ ಸಣ್ಣದಾಗಿ ಇಲ್ಲ ಆದಷ್ಟು ಚೆನ್ನಾಗೆ ಕ್ಲೀನ್ ಮಾಡಿದ್ದಾರೆ ಅದು ನನ್ನ ಒಂದು ಇದಕ್ಕೋಸ್ಕರ ಕ್ಲೀನ್ ಮಾಡ್ಕೊಳ್ತಿರೋದು ಇದೆಲ್ಲ ತಲೆಯೆಲ್ಲ ಕ್ಲೀನಾಗಿ ಅವರೇ ಕಟ್ ಮಾಡಿ ನೋಡಿ ಒಂದೊಂದು ರುಬ್ಬಿದೆ ಇದ್ರ ಮಧ್ಯೆ ಕಟ್ ಮಾಡಿಲ್ಲ ಮನಸ್ಸೇ ಆಗಲ್ಲ ಅಂತ ಶೈಲಿಗೆ ಯಾಕೆ ಹೇಳು ನನಗೆ ಇಷ್ಟ ಇರಲ್ಲ ಅದಕ್ಕೆ ಇದು ಸ್ವಲ್ಪ ತೊಳೆದ್ಬಿಡೋಣ ಒಂದು ಚಿಕ್ಕ ಕೊಟ್ಬಿಡಮ್ಮ ಈ ರೀತಿ ಒಳಗೆಲ್ಲ ಕ್ಲೀನಾಗಿ ನೋಡ್ಕೊಂಡು ತೊಳ್ಕೊಳ್ಳಿ ನೋಡಿ ಇಷ್ಟು ಬೆಳ್ಳ ಕಾಣುತ್ತೆ ಇದು ಕಬಾಬ್ಗೆ ಅವ್ರು ಗೊತ್ತ ಅಲ್ಲೇ ಕಬಾಬ್ ಜಾಸ್ತಿ ಕಟ್ ಮಾಡಿಸ್ಕೊಂಡ್ರೆ ಇದು ಬಿಟ್ಟು ಒಂದು ಚರಕ್ಕೆ ಬೇಕು ಬಿಟ ಬಟ್ಲು ಬಟ್ಲು ಥರ ಏನೋ ತಗೋಬಿಡು ಅದರಲ್ಲಾದ್ರೆ ನೀಟಾಗಿ ತೊಳ್ಕೋಬೋದು ಸಣ್ಣ ಸಣ್ಣ ಇದೆಯಲ್ವಾ ಇದೋಗ್ಬಿಡುತ್ತೆ ಚೆನ್ನಾಗಿ ತೊಳಿಬೇಕು ಒಂದು 2-3 ಸರಿನಾದರೂ ಚೆನ್ನಾಗಿ ಈ ಥರ
ತೊಳೆದು ತೊಳೆದು ಒಂದು ಸಪ್ರೇಟ್ ಮಾಡ್ಕೋಬಿಟ್ಟು ಮತ್ತೆ ನೀರೆಲ್ಲ ಊದು ಕ್ಲೀನಾಗಿ ತೊಳಿಬೇಕು. ರೆಡಿ, ಎರಡು ಮೈ ತೊಳೆದ್ರೆ ಕೂಡ ಹೆಂಗಿದೆ ನೀರು, ಇನ್ನೊಂದ್ಸರಿ ತೊಳೆದು ಬೇಡ. ಸ್ವಲ್ಪ ಏನಾದರೂ ಸಿಕ್ಕಾಕಬಿಟ್ರು ಕೂಡ ನೋಡಮ್ಮ. ಸ್ವಲ್ಪ ಅರಿಶಿನ ಉಪ್ಪಿನ ಪುಡಿ, ಸ್ವಲ್ಪ ಇದಕ್ಕೆ ಉಪ್ಪು ಮತ್ತೆ ಅರಿಶಿನ ಕೈ ಕೊಡ. ನಂದು ಹೊಲಸು ಹೊಡಿತಾ ಕೈ ಹಾಕ್ಬಿಡು. ಇವಾಗ ಇದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು. ಉಪ್ಪು ಮತ್ತೆ ಅರಿಶಿನ ಸೇರಿಸ್ಬಿಟ್ಟು ನೀಟಾಗಿ ಸ್ವಲ್ಪ ಚೆನ್ನಾಗಿ ತೊಳಿಬೇಕು ಈ ಥರ. ಆವಾಗ ಉಪ್ಪು ಅರಿಶಿನ ಹಾಕಿ ತೊಳೆಯೋದ್ರಿಂದ ಇದು ಹೊಲಸೆಲ್ಲ ಹೋಗುತ್ತೆ, ಲೊಪ್ಪ ಲೊಪ್ಪಳೆ ಥರ ಬಿಟ್ಕೊಳ್ತಾ ಇದೆ. ಇದು ಇದೆಲ್ಲ ಚೆನ್ನಾಗಿ ಉಪ್ಪು ಅರಿಶಿನ ಎಲ್ಲ ತೊಳೆದಾಯ್ತು, ಮೀನು ಸಾಂಬಾರು ಕೂಡ ರೆಡಿ ಆಯಿತು, ಖಾರ ಮತ್ತೆ ಇಲ್ಲಿ ಬಿರಿಯಾನಿಗೆ ರೆಡಿ ಆಗ್ತಾ ಇದೆ. ಮತ್ತೆ ಅಂದರೆ ಕಬಾಬ್ಗೆ ರೆಡಿ ಆಗ್ತಾ ಇದೆ, ಬಿರಿಯಾನಿಗೆ ರೆಡಿ ಆಗ್ತಿದೆ, ಬಿರಿಯಾನಿ ಬಂದು ಚಿಕನ್ ಕೂಡ ರೆಡಿ ಆಗಿದೆ ನೋಡಿ, ಅದನ್ನು ತೊಳೆದಿಟ್ಬಿಟ್ಟಿದ್ದೀನಿ. ಅಯ್ಯಪ್ಪ ಇಷ್ಟೆಲ್ಲ ವೆರೈಟಿ, ನೀನೇನಮ್ಮ ಮಾಡ್ತಿದ್ಯಾ? ಸೊಪ್ಪು. ಓಕೆ ಓಕೆ, ಇದು ಇದು ಕಬಾಬ್ಗಾ? ಹಾಂ ನೋಡಿ, ಮೊದಲಿಗೆ ಇಲ್ಲಿ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಇಷ್ಟನ್ನು ಕಟ್ ಮಾಡಿಟ್ಟಿದ್ದೀವಿ. ಇಲ್ಲಿ ಬಂದು ಬಾಳೆಹಣ್ಣು, ಅಡಕೆ ಪಟ್ಟಣ ಇಷ್ಟಿಟ್ಟಿದ್ದೀವಿ. ಎಲೆ ಏನು ಹಾಕ್ಕೊಳ್ತಾರೋ ಏನೋ ಗೊತ್ತಿಲ್ಲ, ಬೇಕಾದ್ರೆ ತರಿಸ್ಬೋದು ಅಂತ ಹೇಳಿಬಿಟ್ಟು. ಮತ್ತು ಇನ್ನೇನು ಮಾಡಿದ್ದೀನಿ ಗೊತ್ತಾ ನಾನು ಇವತ್ತು, ಮೊದಲು ಇಲ್ಲಿ ತೋರಿಸ್ಬಿಡ್ತೀನಿ. ವಾವ್, ದಮ್ ಬಿರಿಯಾನಿ ಮಾಡಿದ್ದೀನಿ ನಾನು ನೋಡಿ, ದಮ್ ಬಿರಿಯಾನಿ ಮಾಡಿದ್ದೀನಿ. ನೀವು ಈ ದಮ್ ಬಿರಿಯಾನಿ ರೆಸಿಪಿ ನೋಡಬೇಕು ಅಂದರೆ ಲಕ್ಷ್ಮೀಕಾಯಿ ರುಚಿ ಅನ್ನೋದು ನನ್ನ ಚಾನಲ್ ಇದೆಯಲ್ಲ, ಅಲ್ಲಿ ಹೋಗಿ ನೋಡ್ಬೋದು. ಇದರಲ್ಲಿ ಏನು ತೋರಿಸಿಲ್ಲ. ಓಕೆ, ಇದರಲ್ಲಿ ದಮ್ ಬಿರಿಯಾನಿ ಮಾಡಿಟ್ಟಿದ್ದೀನಿ. ಇಲ್ಲಿ ಬಂದು ಫಿಶ್ ಸಾಂಬಾರು ಮಾಡಿಸಿದ್ದಾರೆ, ಫಿಶ್ ಕಬಾಬ್ಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅವ್ರು ಬಂದಾಗಲೇ ಮಾಡಬೇಕಂತೆ ಬಿಸಿ ಬಿಸಿಯಾಗಿ, ಅದಕ್ಕೋಸ್ಕರ ಇನ್ನೂ ಅದು ಮಾಡಿಲ್ಲ. ಇಷ್ಟನ್ನು ಮಾಡಿದ್ದೀವಿ, ಅವ್ರು ಹೇಳಿದ್ರು ಇನ್ನೂ ಜಾಮೂನ್ ಮಾಡಿ ಮತ್ತು ಏನಾದರೂ ಸ್ವೀಟ್ಸ್ ಮಾಡಿ ಅಂತ. ನಾನು ತುಂಬ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸಿ ಇಷ್ಟು ಟೈಮ್ ಆಗಿತ್ತು, ಹಾಗಾಗಿ ಸ್ವೀಟ್ಸ್ ಎಲ್ಲ ಮಾಡೋಕ್ಕಾಗಲಿಲ್ಲ, ಅದು ಹೊರಗಡೆನೆ ತೊಗೊಂಡು ಬನ್ನಿ ಅಂತ ಹೇಳಿದೆ. ಇಷ್ಟು ಮಾತ್ರ ಮಾಡಿದ್ದೀನಿ, ದಮ್ ಬಿರಿಯಾನಿ ಮಾಡಿದ್ದೀನಿ, ಕಬಾಬ್ ರೆಡಿ ಮಾಡಿದ್ದೀನಿ, ಫಿಶ್ ಸಾಂಬಾರು ಮಾಡಿದ್ದೀನಿ, ಇಷ್ಟೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಬೇಕಾದರೆ ಸ್ವೀಟ್ಸ್ ಇನ್ನು ಎಕ್ಸ್ಟ್ರಾ ಏನಾದರೂ ಬೇಕು ಅಂದರೆ ತಂದುಕೊಳ್ಳಿ ಅಂತ ಹೇಳಿಬಿಟ್ಟು ಸಂಜೆವರೆಗೂ ಯಾವ ಥರ ಇರುತ್ತೆ ವ್ಲಾಗ್ ಅಂತ ನೋಡ್ಬೋದು ನೀವು, ಇನ್ನೂ ಕಂಟಿನ್ಯೂ ಆಗುತ್ತೆ ಹೀಗೇ. ಮತ್ತು ಹಾಗೇ ಇವತ್ತು ನಮ್ಮದು ವೈಫೈದು ಕಲೆಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ. ಇದು ಏನು ಅಂತಂದರೆ 450 ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ ಸಾಕು ತಿಂಗಳಲ್ಲಿ. ಹಾಗಾಗಿ ಟಿ ವಿಗೆ ಕೂಡ ಬರುತ್ತೆ, ಮತ್ತು ನಮ್ಮದು ಫೋನ್ ಕೂಡ ನಾವು ಅಂದರೆ ಯೂಟ್ಯೂಬ್ ನಡೆಸೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ನಂದು 2 GB, ಒಂದೊಂದು ಸಿಮ್ಗೆ 2 ಅಂದರೆ 4 GB, ಅದಷ್ಟು ಕೂಡ ನಮಗೆ ಸಾಲ್ತಾ ಇರಲಿಲ್ಲ. ಸೈಲಿಗೂ ಅಷ್ಟೇ, ಇಬ್ಬರಿಂದ ನಾವು 1200 ರೂಪಾಯಿ ರೀಚಾರ್ಜ್ ಮಾಡಿಸ್ತಿದ್ವು ಫೋನ್ಗೆ, ಸಿಮ್ಗಳಿಗೆ, ಮತ್ತು ಟಿ ವಿದು, ಮತ್ತು ಸುನೀಲ್ದು, ಎಲ್ಲ ಹೆಚ್ಚು ಕಡಿಮೆ. ನಮ್ಮ ಮನೇಲಿ ಫೋನ್ಗಳಿಗೆ ರೀಚಾರ್ಜ್ ಅಂದರೆ ಫೋನು ಟಿ ವಿಯಿಂದ 2000 ರೂಪಾಯಿ ಗಂಟ ಖರ್ಚಾಗ್ತಾಯಿತ್ತು. ಹಾಗಾಗಿ ನಾವು ಇದನ್ನು ಹಾಕ್ಸ್ಕೊಂಡಿರೋದ್ರಿಂದ, ವೈಫೈ ಕನೆಕ್ಟ್ ಹಾಕ್ಸ್ಕೊಂಡಿರೋದ್ರಿಂದ ಬರೀ 500 ರೂಪಾಯಿನೆಲ್ಲ ಎಲ್ಲ ಮುಗಿಯುತ್ತೆ. 1000 ರೂಪಾಯಿ ಏನಾದರೂ ನಮಗೆ ಸೇವ್ ಆಗುತ್ತಪ್ಪ, ಅದೇ ಖುಷಿಯಾಯಿತು. 1000 ರೂಪಾಯಿ ಸೇವ್ ಆದರೆ ಯಾರು ಕೊಡ್ತಾರೆ ಅಲ್ವಾ, 1 ಸಿಲಿಂಡ್ರ್ ತುಂಬಿಸೋಕ್ಕಾಗುತ್ತೆ ಅಂತ ನನ್ನ ಒಂದು ಅಂದಾಜು. ಅಷ್ಟೇ, ಇನ್ನು ಟಿ ವಿದು ಅದು ಏನೋ ಸ್ವಿಚ್ ತರಬೇಕಂತ ಹಾಗೆ ಕೆಳಗಡೆ ಬಿಟ್ಬಿಟ್ಟಿದ್ದಾರೆ,
ಮತ್ತು ಅವರು ಒಂದು ಲ್ಯಾಂಡ್ಲೈನ್ದು ಫೋನ್ ಕೂಡ ಸಿಗುತ್ತೆ ನಮಗೆ, ಅದನ್ನು ತಂದಿಲ್ಲ ತರಬೇಕು. ಅದು ಕೂಡ ನಮಗೆ ಫ್ರೀ, ಅಂದರೆ ಫ್ರೀ ಕಾಲು ಹೋಗೋದು ಬರೋದು ಎಲ್ಲ ಇರುತ್ತೆ. ಅದು ತಂದಮೇಲೆ ಕೂಡ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಂಥರ ಚೆನ್ನಾಗಿರುತ್ತೆ. ಹಿಂದಿನ ಅಂದರೆ 10 ವರ್ಷದ ಹಿಂದೆ ಎಲ್ಲ ಅದು ಜಾಸ್ತಿ ಯಾರು ಮೊಬೈಲ್ ಯೂಸ್ ಮಾಡ್ತಿರಲಿಲ್ಲ, ಮನೇಲಿ ಲ್ಯಾಂಡ್ಲೈನ್ ಇರ್ತಿತ್ತು. ಅದೇ ರೀತಿ ನಮ್ಮ ಮನೆ ಮೊದಲಿತ್ತು, ಇಲ್ಲಿಗೆ 17 ವರ್ಷದ ಬ್ಯಾಕ್ ಇತ್ತು ನಮ್ಮ ಮನೆ. ಅದೇ ಇವಾಗ ಮತ್ತೆ ಆ ಥರ ಬರ್ತಾ ಇದ್ರೆ ಏನೋ ಒಂಥರ ಖುಷಿ. ಅಲ್ಲಿ ಹೋಗ್ಬಿಟ್ಟು ರಿಂಗ್ ಆದರೆ ಫೋನ್ ಎತ್ತಿ ಮಾತಾಡೋದು ಅಂತಂದರೆ ನನಗೆ ಇಷ್ಟ ಆಗುತ್ತೆ ಆ ಥರ. ಬುಜ್ಜಿ ಬೇಬಿ ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದ್ಬಿಟ. ಹ್ಞೂ ಬುಜ್ಜಿಮ್ಮ, ಓ ಕೈ ಕಾಲು ಮುಖ ತೊಳ್ಕೊಂಡು ಬಾ. ಬರ್ತಾರೆ ಬಿಡಪ್ಪ. ಓ ಪುಟ, ಅವನು ಮುಖ ತೊಳೆದು ಸ್ವಲ್ಪ ಕಾಲೆಲ್ಲ ತೊಳೆ ನೀಟಾಗಿ. ಸ್ವಿಚ್ ತಂದುಬಿಟ್ಟು ಸ್ವಿಚ್ ಸೇರಿಸ್ತಾ ಇದ್ದಾರೆ. ಏನು ಬುಜ್ಜಿ, ಇದು ಕಬಾಬ್ಗೋಸ್ಕರ ಖಾರ ಮಾಡಿಬಿಡ್ತಾ ಇದ್ದೀನಿ ನೋಡಿ. ಎಲ್ಲ ನಮ್ಮ ರಂಜು ಎಲ್ಲಿ, ರಂಜು ಎಲ್ಲಿ ಅಂತ ಇದ್ರು. ರಂಜು ಮಾಯ ಆಗ್ಬಿಟ್ಟಿದ್ರು, ಇವತ್ತು ಬಂದಿದ್ದಾರೆ. ಅದು ನಾವಾಗಿ ನಾವು ಫೋನ್ ಮಾಡಿ ಕರೆದ ಮೇಲೆ ಬಂದಿರೋದು, ಇಲ್ಲಿವರೆಗೂ ಬಂದಿರಲಿಲ್ಲ. ಯಾಕೆ ರಂಜು, ಯಾರ ಮೇಲೆ ಕೋಪ? ಕಾಲು ಲೇಟ್ ಆಗಿತ್ತದೆ, ಬಿದ್ದುಬಿಟ್ಟು ಕಾಲು ಲೇಟ್ ಮಾಡ್ಕೊಂಡಿದ್ಲು ಬೈಕಿಂದ. ಸರಿ ಹೋಯ್ತಾ, ಬೈಕ್ ಓಡಿಸ್ತೀನಿ ಅಂತ ಹೋಗಿ ಬೈಕಲ್ಲಿ ಇದ್ದ ಬಿದ್ದು ನಮ್ಮ ಹುಡುಗಿ ಕಾಲು ಲೇಟ್ ಮಾಡ್ಕೊಂಡಿದ್ಲು. ಇವಾಗ ಚೆನ್ನಾಗಾಗಿ ಕ್ಲಾಸ್ಗೆ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಬಂದಿದ್ದಾಳೆ. ಬುಜ್ಜಿ ಬೇಬಿ ಹೊಡಿತಾ ಇದ್ದಾನೆ, ಯಾಕಕ್ಕ ನೀನು ಬಂದಿರಲಿಲ್ಲ ಅಂದ್ಕೊಂಡು. ಈ ಕಡೆ ನಮ್ಮ ಶೈಲು ಅವರು ರೀಲ್ಸ್ ಮಾಡ್ತಾ ಇದ್ದಾರೆ, ಏನು ಮಾಡೋದು. ಅಯ್ಯೋ ರಂಜು ಅವರೇ, ನೀವು ಕುಂತ್ಕೊಂಡಿರಿ, ನಾವು ಅಡುಗೆ ಮಾಡ್ತಾಯಿದ್ದೀವಿ. ನಾನು ಕಬಾಬ್ ಮಾಡ್ತಿದ್ದಲ್ವಾ, ಕಬಾಬ್ ಕೂಡ ರೆಡಿಯಾಗಿದೆ. ನಮ್ಮ ರಂಜು ಅವರು ಕೂಡ ಬಂದುಬಿಟ್ಟಿದ್ದಾರೆ ಇವತ್ತು, ಬಿರಿಯಾನಿ ಕಬಾಬ್ ಎಲ್ಲ ಬ್ಯಾಟಿಂಗು ನಮ್ಮ ರಂಜುಗೆ. ಎತ್ಕೊಂಡ್ ಬರ್ತೀನಿ. ಸುನೀಲ್ ಸುನೀಲ್ ಫ್ರೆಂಡ್ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಸುನೀಲ್ ದಾಯಿತವ್ರು ಇನ್ನೂ ಊಟ ಮಾಡ್ತಾ ಇದ್ದಾರೆ. ಪಾಪ ಮೀನಲ್ಲಿ ಮುಳ್ಳಿದೆಲ್ಲೋ ಬಿಸ್ತಾ ಇದ್ದಾರೆ. ಮತ್ತೆ ಹಾಗೆಯೇ ಐಸ್ ಕ್ರೀಮ್ನಲ್ಲಿ ಅವ್ರದ್ದು ಊಟ ಎಲ್ಲ ರೆಡಿ ಇತ್ತು. ಐಸ್ ಕ್ರೀಮ್ ಕೂಡ ಕೊಡ್ತಾ ಇದ್ದೀವಿ. ಐಸ್ ಕ್ರೀಮ್ ಮತ್ತು ಅಡಕೆಪಟ್ಟಣ ಬಾಳೆಹಣ್ಣು ಎಲ್ಲ ಹಾಕ್ಬಿಟ್ಟು ಕೊಡ್ತಾ ಇದ್ದೀವಿ. ಅವರಂತೂ ಊಟನೇ ಸಾಕಾಗಿದೆ, ಅದ್ರ ಜೊತೆ ಇದನ್ನು ಬೇರೆ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ತೊಳಿರಿ ತೊಳಿರಿ. ಇದ್ದಕ್ಕಿದ್ದಂಗೆ ನಮ್ಮ ಊರಲ್ಲಿ ಮಳೆ ಹುಯ್ತಾ ಇದೆ ನೋಡಿ. ಬೇಸಿಗೆ ಸ್ಟಾರ್ಟ್ ಆಯಿತು ಅಂದರೆ ಮಳೆ ಹುಯ್ತಾ ಇದೆ. ಒಪ್ಪ ತುಂಬನೇ ಗಾಳಿ, ಈ ಒಳಗಡೆ ಎಲ್ಲ ಎತ್ತಲು ಹೊಡಿತಾ ಇದೆ ನೋಡಿ. ಎಷ್ಟು ಜೋರು ಮಳೆ ಅಂತಂದರೆ ತುಂಬ ತುಂಬ ಜೋರು ಮಳೆ ಹುಯ್ತಾ ಇದೆ. ನಿಮ್ಮ ಕಡೆನೂ ಮಳೆ ಹುಯ್ತಾ ಇದೆಯಾ ಅಂತ ಹೇಳಿ ನನಗೆ. ಸ್ಲಿಪ್ಪರ್ಸ್ ಏನಮ್ಮ, ಅಡುಗೆ ಮನೆ ವಿಂಡೋಸ್ ಹಾಕ್ಬಿಡಪ್ಪ. ಓ ಏನು ಇಷ್ಟೊಂದು ಮಳೆ, ಜೋರು ಮಳೆ. ಓ ಮೈ ಗಾಡ್, ಮನೆ ಒಳಗಡೆ ಎಲ್ಲ ನೀರು ಬರ್ತಾ ಇದೆ. ಡೋರ್ ಲಾಕ್ ಮಾಡಿಬಿಡೋಣ. ಓ ಕತ್ಲ ಕತ್ಲಾಗೋಯ್ತು ರಂಜು.